ಕ್ರೀಡೆಯವರನ್ನು ಅಟ್ಯಾಕ್ ಮಾಡಿತ್ತು, ಅದು ನಾಮಿನಲ್ ಅಟ್ಯಾಕ್ ಮಾಡಿತ್ತು. ಅದಾದ್ಮೇಲೆ ಯಾರನ್ನೂ ಅಟ್ಯಾಕ್ ಮಾಡಿಲ್ಲ ಇಲ್ಲಿವರೆಗೆ. ಮಾನವ ಪ್ರಾಣಿಗಳ ಮೇಲೂ ಇಲ್ಲಿ ಅಟ್ಯಾಕ್ ಆಗಿಲ್ಲ, ನಾಯಿಗಳ ಮೇಲೂ ಆಗಿಲ್ಲ, ಕುರಿಗಳು ಕಟ್ಟಿದ್ವಿ ಅವಕ್ಕೂ ಆಗಿಲ್ಲ, ಕಾಡಂದಿಗಳು ಕಟ್ಟಿದ್ವಿ ಅವಕ್ಕೂ ಆಗ್ತಾ ಇಲ್ಲ. ಈ ರೀತಿ ಕಾಳಜಿಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ವೇಳೆ ಬೇಕಾಗಿತ್ತು, ಸ್ವಲ್ಪ ಕಾದು ನೋಡೋಕೆ ಇಷ್ಟ. ನಿಮ್ಗೆ ಮುಂದೆ ಹೇಳ್ಬೇಕು ಹೇಳಿ, ನಾ ಕೇಳ್ತಾ ಇದ್ದೀನಿ. ಎಲ್ಲ ಮಾತಾಡಿ, ಆಮೇಲೆ ಮಾತಾಡ್ತೀನಿ. ಬೆಳಗಾವಿ ಜಿಲ್ಲೆ ಹಿಂದೆ ಅವು ಚಿರತೆ ಹಾವಳಿ ಅಥವಾ ಹುಲಿ ಹಾವಳಿ ಅಥವಾ ಆನೆಗಳ ಹಾವಳಿ ಇದ್ದಂಥ ಉದಾಹರಣೆಗಳಿಲ್ಲ. ಪ್ರಥಮ ಇದೇ ಪ್ರಥಮ ವರ್ಷ ಚಿರತೆಗಳ ಹಾವಳಿ ನಡೀತಾ ಇದೆ. ದಡ್ಡಿ ಭಾಗದಲ್ಲಿ ಆನೆಗಳ ಹಾವಳಿ ಮೊದಲಿಂದ ಇದೆ, ಇವತ್ತು ಇದೆ, ಮುಂದೆ ಇರಬಹುದು. ಕಬ್ಬು ಬಂದಾಗ ಆನೆಗಳ ಹಾವಳಿ ಇದ್ದೇ ಇರುತ್ತೆ. ಏಕಕಾಲಕ್ಕೆ ನಾಲ್ಕು ಭಾಗದಲ್ಲಿ ನಾಲ್ಕು ದಿಕ್ಕಿನಿಂದ ಚಿರತೆಗಳು ಅಟ್ಯಾಕ್ ಮಾಡಕ್ ಏನ್ ಕಾರಣ? ಹೊರಟೋಗಿದೆ ಅಲ್ಲ, ಅರಣ್ಯದಿಂದ ನಾಡಿಗೆ ಯಾಕೆ ಬರ್ತಾ ಇದಾವ ಅಂತ ಪದೇ ಪದೇ ಆಗಿ ಅರಣ್ಯ ಮಂತ್ರಿ ಇಲ್ಲಿರೋದ್ರಿಂದ ಬಂದಿರಬಹುದು, ನಾನು ಭೇಟಿ ಆಗಿ ಬಂದಿರಬಹುದು, ತಪ್ಪು ಇಲ್ಲ. ಕಾರ್ಯಾಚರಣೆ ಯಾವ ರೀತಿ ಮಾಡಿಕೊಳ್ಳೋದು ಅರಣ್ಯ ಇಲಾಖೆಗೆ ಗೊತ್ತು, ಅವರು ಯಾವ ರೀತಿ ಹಿಡಿಬೇಕು ಅವ್ರಿಗೆ ಗೊತ್ತು, ಆ ರೀತಿ ಹಿಡಿತಾ ಇದ್ದಾರೆ. ಇನ್ನೂ ಸೀರಿಯಸ್ ಆಗಿ ಹಿಡಿಬೇಕಂತ ಹೇಳಿದ್ದೀನಿ. ಮೂರ್ನಾಲ್ಕು ದಿನಗಳಲ್ಲಿ ಬೋನಿಗೆ ಹಾಕಲೇಬೇಕಂತ ಹೇಳಿದ್ದೀನಿ, ಮಾಡ್ತಾರೆ. ಫೇಲ್ಯೂರ್ ಅಲ್ರಿ ಅರಣ್ಯ ಇದು, ಈ ಫೇಲ್ಯೂರ ಪ್ಲಸ್ ಮಾಡಕ್ ಬರಂಗಿಲ್ಲ. ಸಿದ್ದು ನೀ ಹೇಳಿದಂಗೆ ಫೇಲ್ಯೂರ ಪ್ಲಸ್ ಬರಂಗಿಲ್ಲ. 8 ದಿನಗಳು ಸಾ, ಇವತ್ತು ಸೋಮವಾರ ರೀ, ಫೈನಲ್ ಸೋಮವಾರ. ಇವತ್ತು ಶ್ರಾವಣ ಸೋಮವಾರ, ಡಿ ಸಿ ಅವ್ರಿಗೆ ಗೊತ್ತು, ನನಗೂ ಗೊತ್ತು, ಶ್ರಾವಣ ಕಡೆಯ ಸೋಮಾನ. ಕೆಲವು ಸೂಟಿ ಕೊಡಬೇಕು, ಕೆಲವು ಕೊಡಬಾರ್ದು. ಶ್ರಾವಣ ಸೋಮವಾರದಲ್ಲಿ ನಾನು ನೀನು ಎಲ್ಲ ಸೂಟಿ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ನಾವು ಸಿಕ್ಕವ್ರದ ನಾವು ಎಂಜಾಯ್ ಮಾಡಿದ್ವಿ. ಎಮ್ ಎಲ್ ಎ ಅವರು ತನ್ನ ಸಮಾಜವನ್ನು ನೋಡೋಕ್ಕೂ ನೋಡ್ತಾರೆ, ನಾನು ನನ್ನ ಭಾಗದ ಜನರು ನೋಡೋಕ್ಕೂ ನೋಡ್ತೀವಿ. ಅದ್ರ ಜೊತೆ ಚಿರತೆಗಳು ಹಿಡಿಬೇಕು.